ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅಶ್ವಿನಿ ಯಾರ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಇವತ್ತು ಮಾಡ್ತೀನಿ ಸಿಂಪಲ್ ಆಗಿರೋ ಬಾಂಗ್ಡಾ ತವಾ ಫ್ರೈ ಮಾಡ್ತಾ ಇದ್ದೀನಿ. ಬನ್ನಿ, ಯಾವ ರೀತಿಯಾಗಿರುತ್ತೆ ಬಾಂಗ್ಡಾ ತವಾ ಫ್ರೈ ಅಂತ ಹೇಳ್ಬಿಟ್ಟು ನೋಡೋಣ. ಓಕೆ, ಬನ್ನಿ ಇವಾಗ ಮಾಡೋಣ. ಇವಾಗ ಒಂದು ಪಾತ್ರೆ ಇಟ್ಕೊಂಬಿಟ್ಟು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಅಜ್ಕಾರ ಪುಡಿ ಹಾಕ್ತಾ ಇದ್ದೀನಿ. ನೋಡಿ ನೋಡಿ ಫ್ರೆಂಡ್ಸ್, ಖಾರ ಇದ್ದರೆ ಸ್ವಲ್ಪ ನೋಡ್ಕೊಂಬಿಟ್ಟು ಹಾಕಿ. ಹಾಗೆ ಒಂದೆರಡು ಟೇಬಲ್ ಸ್ಪೂನ್, ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ನಾವು ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ. ಅದು ಹಾಕಿದ ಮೇಲೆ ಸೋಯಾ ವೆನೆಗರ್ ಒಂದೊಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕ್ಲೀನಾಗಿ ಅದನ್ನು ಎಣ್ಣೆ ಹಾಕೊಂಡು ಕಲಿಸ್ಕೋಬೇಡಿ. ನೀಟಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಬಿಟ್ಟು ಕಲಿಸ್ಕೊಳ್ಳಿ. ಎಣ್ಣೆನ ಹಾಕೊಂಡು ಕಲಿಸೋಕೆ ಹೋಗಬೇಡಿ, ನೀರು ಹಾಕೊಂಡು ಕಲಿಸ್ಕೊಳ್ಳಿ. ಚೆನ್ನಾಗಿ ಅದೆಲ್ಲ ಖಾರ ಹತ್ತುತ್ತೆ, ಚೆನ್ನಾಗಿ ನೀಟಾಗಿ ಹತ್ತುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾನು 5 ಫಿಶ್ ತೊಗೊಂಡಿದ್ದೀನಿ. 5 ಫಿಶನ್ನು ನೀಟಾಗಿ ಎಲ್ಲ ಕೊಯ್ದು ಇಟ್ಕೊಂಡಿದ್ದೀನಿ, ವಾಶ್ ಮಾಡಿಬಿಟ್ಟು ಕೊಯ್ದು ಇಟ್ಕೊಂಡಿದ್ದೀನಿ. ಈಗ ಅದ್ರ ಒಳಗಡೆ ಎಲ್ಲ ಕ್ಲೀನಾಗಿ ಖಾರ ಅದನ್ನೆಲ್ಲ ತುಂಬಿಟ್ಟು ಮತ್ತು ಇದಕ್ಕೆ ಅದು ಮೇಲ್ಗಡೆ ಎಲ್ಲ ನೀಟಾಗಿ ಹಚ್ಚಿಬಿಟ್ಟು ನೋಡಿ ಫ್ರೆಂಡ್ಸ್, ಸಿಂಪಲಾಗಿ ಮನೆಯಲ್ಲಿರೋ ಐಟಮ್ನ ಹಾಕಿ ಮಾಡಿ ಫ್ರೈ ಹೆಂಗಿರುತ್ತೆ ಗೊತ್ತಾ? ಬಾಂಗ್ಡಾ ತವಾ ಫ್ರೈ ಸಾಕತ್ತಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ನೀವೇನೇ ಕಬಾಬ್ ಪೌಡ್ರು ಅದೇನು ಹಾಕ್ತಂಗೆ, ನೀವು ಸಿಂಪಲಾಗಿರೋ ಮನೆ ಐಟಮನ್ನೇ ಒಂದು ಹಾಕಿ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಬಂತು ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ನೀಟಾಗಿ ಒಂದು 1/2 ಗಂಟೆ ನೆನೆಯೋಕ್ಕಿಟ್ಟಿದ್ದೆ. ಈಗ ತವಾ ಫ್ರೈ ಮಾಡೋಣ. ಬನ್ನಿ, ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಂಬಿಟ್ಟು ತವಾ ಫ್ರೈ ಮಾಡಬೇಕು. ಫಿಶ್ಗೆ, ನಾನ್ ವೆಜ್ಗೆ, ಎಣ್ಣೆ ಖಾರ ಆಗಲಿ, ಚಿಕನ್ನಿಗೆ ಆಗಲಿ, ಮಟನ್ನಿಗೆ ಆಗಲಿ, ಸ್ವಲ್ಪ ಎಣ್ಣೆ ಮುಂದಾಗೇ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಫುಲ್ ಎಲ್ಲ ಸೀದು ಹೋಗುತ್ತೆ. ಆ ರೀತಿಯಾಗಿ ಮಾಡಬಾರ್ದು, ಸೀದೋದ್ರೆ ಟೇಸ್ಟೇ ಹೊರಟೋಗ್ಬಿಡುತ್ತೆ. ಹಾಗಾಗಿ ಈ ರೀತಿಯಾಗಿ ಸ್ವಲ್ಪ ಎಣ್ಣೆನ ಅದ್ರ ಮೇಲ್ಗಡೆ ಹಾಕ್ತಾನೆ ಇರಬೇಕು. ಏಕೆಂದರೆ ನೀಟಾಗೆಲ್ಲ ಎಣ್ಣೆಲ್ಲೇ ಚೆನ್ನಾಗಿ ಬೇಯಬೇಕು. ಇದಕ್ಕೆ ಏನು ನೀರೇನು ಹಾಕಿ ಬೇಯಿಸ್ತಾ ಇಲ್ಲ, ಅದನ್ನ ಬರೀ ಎಣ್ಣೆಯಲ್ಲೇ ಬೇಯಿಸ್ತಾ ಇರೋದು. ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ತಾ ಇರಬೇಕು. ನೋಡಿ ಯಾವ ರೀತಿಯಾಗಿ ಬೀತಾ ಇದೆ, ಚೆನ್ನಾಗಿ ಚಿಟಪಟ ಅಂತ ಯಾವ ರೀತಿಯಾಗಿ ಬೀತಾ ಇದೆ. ಇನ್ನೂ ಉಳಿದಿರೋ ಫಿಶ್ಗಳು ವೆಯ್ಟ್ ಮಾಡ್ತಾ ಇದ್ದಾವೆ, ನಾನು ಯಾವಾಗ ತವಾ ಫ್ರೈ ಆಗೋದು ಅಂತ ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾವೆ. ನೋಡಿ ಇವಾಗ ಇದು ಚಿಟಿ ಅಂತ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಿದೆ. ನೀವು ಒಂದ್ಸಲ ಕೇಳಿಸಿ, ಸಕ್ಕತ್ತಾಗಿರುತ್ತೆ, ತಿನ್ನೋಕ್ಕೋಸ್ಕರ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಯಾವ ರೀತಿಯಾಗಿ ಅದನ್ನು ಮತ್ತೆ ಉಲ್ಟ ಮಾಡಿಬಿಟ್ಟು ಕ್ಲೀನಾಗಿ ಹಾಕ್ಕೊಂಡು ನೀಟಾಗಿ ಬೇಯಿಸ್ತಾ ಇದ್ದೀವಿ. ಬೇಗನೆ ಬೇಯುತ್ತೆ ಎಣ್ಣೆನ, ನೀಟಾಗಿ ಅದ್ರ ಮೇಲ್ಗಡೆ ಹಾಕ್ತಾನೆ ಇರಬೇಕು. ಅದನ್ನು ಫುಲ್ ಡ್ರೈ ಆಗೋಕೆ ಬಿಡಬಾರ್ದು. ಆ ರೀತಿಯಾಗಿ ನೀಟಾಗಿ ಎಣ್ಣೆ ಹಾಕ್ತಾ ಇರಬೇಕು. ಚೆನ್ನಾಗಿ ನೋಡಿ ಮೇಲ್ಗಡೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಎಣ್ಣೆ ನೋಡಿ ಈ ರೀತಿಯಾಗಿ ಹಾಕ್ತಾ ಇರಬೇಕು. ಚೆನ್ನಾಗಿರುತ್ತೆ, ಸೌಂಡ್ ಕೇಳಿ ಒಂದ್ಸಲ ಎಷ್ಟು ಸಕ್ಕದಾಗಿರುತ್ತೆ ಅಂತ ಹೇಳ್ಬಿಟ್ಟು. ಕೇಳುತ್ತಿದೆಯಲ್ವಾ ಬಾಂಗ್ಡಾ ತವಾ ಫ್ರೈ? ನೋಡಿ ಯಾವ ರೀತಿಯಾಗಿ ಫಿಶ್ ಸೌಂಡ್ ಮಾಡ್ತಾ ಇದೆ. ಬಾಂಗ್ಡಾ ಫಿಶು ಅಲ್ವಾ, ಸಕ್ಕತ್ತ ಸೌಂಡ್ ಮಾಡ್ತಿದೆ. ಚಿಟಪಟ ಅಂತ ಹಿಡ್ಕೊಂತ ಅನ್ನ ರೇಂಜಿಗೆ ಅದು ಸೌಂಡ್ ಮಾಡ್ತಿದೆ. ಅಷ್ಟು ಚೆನ್ನಾಗಿದೆ ಫಿಶು, ಅಷ್ಟೇ ಟೇಸ್ಟು ಅಷ್ಟೇ. ನಿಜವಾಗ್ಲೂ ಸಕ್ಕತ್ತಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ಬಾಂಗ್ಡಾ ಫಿಶು ಅಂತಲ್ಲ ಬೇರೆ ಯಾವುದೇ ಫಿಶ್ ತೊಗೊಂಡು ಇದೇ ರೀತಿಯನ್ನು ನಾವು ಹಾಕಿರೋ ಮಸಾಲೆನ ಹಾಕಿ ಮಾಡಿ ನೋಡಿ, ಸಕ್ಕತ್ತಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ, ತುಂಬ ರುಚಿಕರವಾಗಿ ಇರುತ್ತೆ. ನಿಜವಾಗ್ಲೂ ಬಾಯಾಗಿ ನೀರು ಬರ್ತಿದೆಯಲ್ವಾ ನಿಮಗೂ ನೋಡ್ಬಿಟ್ಟು, ಅಯ್ಯೋ ನನಗೂ ಸ್ವಲ್ಪ ಕುಡಿ ಅನ್ನೋ ರೀತಿಗೆ ಅನ್ನಿಸ್ತಾ ಇದೆಯಲ್ವಾ. ನೀವು ಮನೇಲಿ ಮಾಡ್ಕೊತೀನಿ, ಯಾವುದೇ ಫಿಶ್ಗೆ ಆಗಲಿ ನಾವು ಮನೇಲಿರೋ ಸಾಮಗ್ರಿಗಳನ್ನ ಹಾಕ್ಬಿಟ್ಟು ಮಾಡ್ತೀನಿ. ಆರೋಗ್ಯಕರವಾಗೂ ಇರುತ್ತೆ, ತುಂಬ ರುಚಿಯಾಗೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಏನು ಕಲರ್ ಗಿಲ್ಲರ್ ಏನು ಆ್ಯಡ್ ಮಾಡಿರಲ್ಲ, ಸಕ್ಕತ್ತಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಬಂತು ನಮ್ಮ ಬಾಂಗ್ಡಾ ಫಿಶ್ ಫುಲ್ ರೆಡಿಯಾಗಿ ಬಂದಿದೆ. ಬಾಂಗ್ಡಾ ಫಿಶ್ ನೋಡಿ, ಸಕ್ಕತ್ತಾಗಿ ಕ್ರಿಸ್ಪಿಯಾಗಿ ಮೇಲ್ಗಡೆ ಒಳಗಡೆ ಎಲ್ಲ ಫುಲ್ ಸಾಫ್ಟಿಯಾಗಿ ನೀಟಾಗಿ ಚೆನ್ನಾಗಿ ಬೆಂದಿದೆ ನೋಡಿ. ಸಕ್ಕತ್ತಾಗಿದೆ, ಮಾತ್ರ ನೋಡೋಕ್ಕೆ ಸೂಪರಾಗಿದೆ. ತಿನ್ನಕ್ಕೆ ಟೇಸ್ಟ್ ಹೆಂಗಿದೆ ಅಂತೇಳ್ಬಿಟ್ಟು ತೋರಿಸ್ತೀನಿ ನಿಮಗೆ. ನಿಜವಾಗ್ಲು ಒಳಗಡೆಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿತ್ತು, ಸಕ್ಕತ್ತಾಗಿತ್ತು ಮಾತ್ರ ಟೇಸ್ಟು. ನಿಜವಾಗ್ಲೂ ನಾವೇನು ಏನೋ ಮಸಾಲೆ ಎಲ್ಲ ಹಾಕಿರೋ ಐಟಮಲ್ಲಿ ಇಷ್ಟು ರುಚಿಯಾಗಿ ಬರುತ್ತೆ ಅಂದ್ಕೊಂಡಿಲ್ಲ, ಅಷ್ಟು ಸಕ್ಕತ್ತಾಗಿತ್ತು. ಇನ್ನೊಂದ್ಸಲ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ಹೇಳಬೇಕು. ನಿಜವಾಗ್ಲೂ ಇದನ್ನು ಟ್ರೈ ಮಾಡಿ, ನಾನು ಹಾಕಿರೋ ಮಸಾಲೆನ ಹಾಕಿ ನೀವು ಮಾಡಿ ನೋಡಿ, ಸಕ್ಕತ್ತಾಗಿತ್ತು ಮಾತ್ರ. ನಿಜವಾಗ್ಲೂ ಸಕ್ಕತ್ತಾಗಿತ್ತು, ಅದು ಹೇಳೋಕ್ಕಾಗ್ತಿಲ್ಲ. ಇನ್ನೊಂದ್ಸಲ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ಹೇಳಿ ಯಾವುದಕ್ಕೂ. ನೋಡಿ ಈಗ ಅದನ್ನು ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ಸಕ್ಕತ್ತಾಗಿತ್ತು ಫಿಶ್ ಮಾತ್ರ, ನಿಜವಾಗ್ಲೂ ಮೇಲ್ಗಡೆ ಕ್ರಿಸ್ಪಿ, ಒಳಗಡೆ ಫುಲ್ ಸಾಫ್ಟು, ಚೆನ್ನಾಗಿ ರೋಸ್ಟ್ ಆಗಿತ್ತು. ಯಪ್ಪ, ಯಮ್ಮಿ ಆಗಿತ್ತು, ಸಕ್ಕತ್ತಾಗಿತ್ತು. ನೋಡಿದ್ರಲ್ವ ಯಾವ ರೀತಿಯಾಗಿ ಮಾಡಿದೆ ಅಂತೇಳ್ಬಿಟ್ಟು, ಸಕ್ಕತ್ತಾಗಿತ್ತು. ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಫುಲ್ ವಿಡಿಯೋನ ನೋಡಿ ನನಗೆ ಕಮೆಂಟ್ ಮಾಡಿ ಹೇಳಿ. ಓಕೆನಾ ಫ್ರೆಂಡ್ಸ್? ಓಕೆ, ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಓಕೆನಾ? ಓಕೆ, ಬಾಯ್ ಫ್ರೆಂಡ್ಸ್.